ನಮಸ್ಕಾರ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ 2022 ರ ವರ್ಷ ಭವಿಷ್ಯಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ 2022 ರ ಕ್ಯಾಲೆಂಡರ್ ವರ್ಷಕ್ಕೆ ತಮಗೆಲ್ಲರಿಗೂ ಶುಭ ಹಾರೈಕೆಗಳನ್ನು ಅರ್ಪಿಸುತ್ತಾ ಈ ವರ್ಷದ ಭವಿಷ್ಯದಲ್ಲಿ 2022 ರಲ್ಲಿ ನಡೆಯುವಂತಹ ಮುಖ್ಯವಾದ ಘಟನೆಗಳ ಬಗ್ಗೆ ನೋಡೋಣ ಯಾವಾಗಲೂ ವರ್ಷ ಭವಿಷ್ಯವನ್ನು ಗುರು ಶನಿ ರಾಹು ಕೇತುಗಳ ಚಲನೆಯ ಆಧಾರದ ಮೇಲೆ ನಿರ್ಧರಿಸಲಾಗುವುದು ಈ ವರ್ಷ ಗುರು ಗ್ರಹವು 13/4/2022 ರಂದು ಮೀನ ರಾಶಿಗೂ ರಾಹು ಗ್ರಹ 17/3/2022 ರಂದು ಮೇಷ ರಾಶಿಗೂ ಹಾಗೂ ಕೇತು ಗ್ರಹ 17/3/2022 ರಂದು ತುಲಾ ರಾಶಿಗೂ ಮತ್ತು ಶನಿ ಗ್ರಹವು ಅಲ್ಪಕಾಲ ಅಂದರೆ ಸುಮಾರು 77 ದಿನಗಳ ಕಾಲ 27/4/2022 ರಿಂದ 14/7/2022 ರವರೆಗೂ ಕುಂಭರಾಶಿಯಲ್ಲಿ ಸ್ಥಿತವಾಗಿರುತ್ತೆ 2022 ರ ವರ್ಷದ ಕುಂಭರಾಶಿಯವರ ಭವಿಷ್ಯದ ಬಗ್ಗೆ ನೋಡೋದಾದರೆ ತಾರೀಕು 13/4/2022 ರಿಂದ ವರ್ಷದ ಕೊನೆಯವರೆಗೂ ಗುರುಬಲ ಮತ್ತು ರಾಹುಬಲ ಎರಡನ್ನೂ ಉತ್ತಮವಾಗಿರೋದ್ರಿಂದ ಉತ್ತಮವಾದಂಥ ಸಮಯ ಕುಂಭರಾಶಿಯವರಿಗೆ 14/1 ರಿಂದ 14/4 ರವರೆಗೂ ಸ್ವಲ್ಪ ಮಣಕಾಲು ಮತ್ತು ಪಾದಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ 15/5 ರಿಂದ 16/7 ರವರೆಗೂ ಗಂಟಲು ಭುಜಗಳಲ್ಲಿ ಸಮಸ್ಯೆಗಳು ಉಂಟಾಗಬಹುದು 17/8 ರಿಂದ 16/11 ರವರೆಗೂ ಹೊಟ್ಟೆ ಕಿಬ್ಬೊಟ್ಟೆ ಮತ್ತು ಗುದದ್ವಾರಕ್ಕೆ ಸಂಬಂಧಿಸಿದಂಥ ರೋಗಗಳಿಂದ ಬಳಲಲಿಕ್ಕೆ ಅವಕಾಶಗಳು ಕಂಡು ಬರ್ತಾ ಇದೆ ಅದರಿಂದ ಎಚ್ಚರಿಕೆಯಿಂದ ಇರಿ ಹಾಗೆ 13/4 ರಿಂದ 31/12 ರವರೆಗೂ ಗುರುಬಲ ಇರೋದರಿಂದ ಆದಾಯ ಉತ್ತಮವಾಗಿರುತ್ತೆ ತೊಂದರೆ ಇಲ್ಲ ಜೊತೆಗೆ ರಾಹು ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಏಪ್ರಿಲ್ ನಂತರ ಆದಾಯದಲ್ಲಿ ಉತ್ತಮ ಸ್ಥಿತಿಯನ್ನು ಹೊಂದುತ್ತೀರಾ ಕುಂಭರಾಶಿಯವರು ಹಾಗೆ ವಿದ್ಯಾಭ್ಯಾಸಕ್ಕೆ ಉತ್ತಮವಾದಂಥ ಕಾಲ ಅಂತ ಹೇಳ್ಬೋದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ನೀವು ವಿದೇಶ ಪ್ರಯಾಣಕ್ಕೆ ಆತುರತೆಯಲ್ಲಿದ್ದರೆ ಈ ವರ್ಷ ಕೈಗೂಡು ಬರುತ್ತೆ ಪ್ರಯತ್ನ ಮಾಡಿ ಅನುಕೂಲ ಆಗುತ್ತೆ ಹಾಗೆ 16/1 ರಿಂದ 26/2 27/6 ರಿಂದ 10/8 ರವರೆಗೂ ಭೂಮಿ ತೆಗೆದುಕೊಳ್ಳೋದಕ್ಕೆ ವಾಹನಗಳನ್ನು ತೆಗೆದುಕೊಳ್ಳೋದಕ್ಕೆ ಹಾಗೂ ಮನೆ ತೆಗೆದುಕೊಳ್ಳೋದಕ್ಕೆ ಉತ್ತಮವಾದಂಥ ಕಾಲ ಈ ಸಮಯದಲ್ಲಿ ಕುಜ ಮತ್ತು ಶುಕ್ರಗ್ರಹಗಳು ನಿಮಗೆ ನಿಮ್ಮ ರಾಶಿಯವರಿಗೆ ಸಪೋರ್ಟ್ ಮಾಡೋದರಿಂದ ಅಂದರೆ ಅನುಕೂಲ ಮಾಡಿಕೊಳ್ಳೋದ್ರಿಂದ ಇದಲ್ಲದೆ ಈ ಒಂದು ವಿಭಾಗದಲ್ಲಿ ಅಂದರೆ ಭೂಮಿ ವಾಹನ ಗೃಹ ಲಾಭಗಳು ಉಂಟಾಗುತ್ತೆ ಇದನ್ನು ಯಶಸ್ಸು ಮಾಡಿಕೊಳ್ಳಿ ಹಾಗೆ ವಿವಾಹ 13/4 ರ ನಂತರ ವರ್ಷದ ಕೊನೆಯವರೆಗೂ ಗುರುಬಲ ಇರೋದರಿಂದ ವಿವಾಹಿತ ಆಗಬೇಕು ಅನ್ನೋರಿಗೆ ಅಂದರೆ ಯಾರು ವಿವಾಹದ ಅಪೇಕ್ಷೆಯಲ್ಲಿದ್ದೀರಾ ಈ ಒಂದು 2022 ತಮಗೆ ಅನುಕೂಲಕರವಾಗಿ ಕೂಡಿ ಬರುತ್ತೆ ಏಪ್ರಿಲ್ ನಂತರ ರಾಹುಬಲವು ಬರೋದರಿಂದ ಇನ್ನೂ ಹೆಚ್ಚು ಅನುಕೂಲಕರವಾಗುತ್ತೆ ವಿವಾಹ ಸಂತಾನ ದಾಂಪತ್ಯ ಸುಖ ಹಾಗೂ ಪಾಲುದಾರಿಕೆ ವ್ಯವಹಾರಗಳು ಎಲ್ಲವೂ ಉತ್ತಮವಾಗಿ ನಡೆಯುತ್ತೆ 13/4 ರಿಂದ 31/12 ರವರೆಗೂ ಉತ್ತಮವಾಗಿರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲೂ ಹೆಚ್ಚಿನ ಲಾಭವನ್ನು ಪಡಿತೀರಾ ಹಾಗೆ ಉದ್ಯೋಗದಲ್ಲಿ ಬದಲಾವಣೆಗಳುಂಟಾಗುತ್ತೆ ಅದು ನಿಮ್ಮ ಒಳಿತಿಗಾಗಿ ಆಗುತ್ತೆ ಅದರಿಂದ ಯಾವುದಾದರೂ ಒಂದು ಚೇಂಜಸ್ ಬಂದರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಬೋದು ಅಂತ ಹೇಳ್ಬೋದು ಆದರೆ ಶನಿಯು ಸಹ 12/1 ಮನೆ ಅಂದರೆ 7.5 ವರ್ಷ ಶನಿ ಕಾಟದಲ್ಲಿ ತಾವಿರೋದ್ರಿಂದ ಸ್ವಲ್ಪ ಹಿನ್ನಡೆಯೂ ಉಂಟಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಹಣಕಾಸಿನ ವ್ಯವಹಾರವನ್ನು ಮಾಡೋದು ಸೂಕ್ತ ಹಾಗೆ 16/1 ರಿಂದ 26/2 27/6 ರಿಂದ 10/8 ಈ ದಿನಾಂಕಗಳಲ್ಲಿ ಏನಾದರೂ ಕೋರ್ಟು ಕಚೇರಿ ಒಂದು ಸಮಸ್ಯೆಗಳಿದ್ದರೆ ನಿಮ್ಮ ಪರವಾಗಿ ಜಯ ಲಭಿಸುವಂಥ ಅವಕಾಶಗಳು ಹೆಚ್ಚಾಗಿರುತ್ತೆ ಶತ್ರುಗಳ ವಿರುದ್ಧ ಜಯ ಗಳಿಸ್ತೀರ ಅಣ್ಣ ತಮ್ಮಂದಿರ ವ್ಯಾಜ್ಯಗಳು ಇಲ್ಲಿ ಸುಗಮವಾಗಿ ಅಂತ್ಯವಾಗ್ತವೆ ಆದ್ದರಿಂದ ಈ ಒಂದು ದಿನಾಂಕಗಳಲ್ಲಿ ಏನಾದರೂ ಜಡ್ಜ್ಮೆಂಟ್ ಬಂದರೆ ನಿಮಗೆ ಸಾಕಷ್ಟು ಅನುಕೂಲಗಳು ಉಂಟಾಗುತ್ತೆ ಹಾಗೆ ಶನಿಬಲ ಮೊದಲೇ ಇಲ್ಲ ಕೇತುವು ಸಹ ನಿಮಗೆ ಅನಾನುಕೂಲ ಸ್ಥಿತಿಯಲ್ಲೇ ಸಂಚಾರ ಮಾಡ್ತಾ ಇದೆ ಆದ್ದರಿಂದ ಶನಿಶಾಂತಿಯನ್ನು ಆಚರಿಸ್ಕೊಳ್ಬೇಕು
ಶನಿಶಾಂತಿ ಅಂದರೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದಿರ್ಬೋದು, ಅಥವಾ ಶನಿಗ್ರಹದ ಒಂದು ಹೋಮವನ್ನು ಮಾಡಿಸೋದು, ಹಾಗೆ ಕೇತು ಶಾಂತಿ ವಿನಾಯಕನಿಗೆ ಅಭಿಷೇಕ ಮಾಡಿಸುವಂಥದ್ದನ್ನು ಮಾಡಿ, ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ. ಯಾಕಂದರೆ ಪ್ರಥಮವಾಗಿ ಏಪ್ರಿಲ್ ತಿಂಗಳವರೆಗೂ ಅಷ್ಟೊಂದು ಗುರು ಅನುಕೂಲಕರವಾದಂಥ ಸ್ಥಿತಿಯಲ್ಲಿರೋದಿಲ್ಲ. ಆದ್ದರಿಂದ ಜನ್ಮ ಗುರು ಆಗಿರೋದ್ರಿಂದ ಆರೋಗ್ಯದಲ್ಲಿ ಹೆಚ್ಚಿನ ತೊಂದರೆಗಳು ಬರೋದಕ್ಕೆ ಅವಕಾಶ ಇದೆ. ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ರುದ್ರಾಭಿಷೇಕ ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ಹಾಗೆ ಶನಿ ಮಂತ್ರವನ್ನು ಜಪಿಸಿ, ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸೋದ್ರಿಂದ ಆಗ್ತಕ್ಕಂತಹ ಅನಾನುಕೂಲಗಳನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅವಶ್ಯಕತೆ ಇರುತ್ತೆ. ಹಾಗೆ ಈ ವರ್ಷ ನಿಮಗೆ ಕುಂಭರಾಶಿಯವರಿಗೆ ಶೇಕಡ 60-70% ಶುಭದಾಯಕವಾಗಿರುತ್ತೆ. ಅಂದರೆ ಏಪ್ರಿಲ್ ನಂತರ ನಿಮಗೆ ರಾಹು ಮತ್ತು ಗುರುವಿನಿಂದ ಶುಭವಾದಂಥ ಫಲಗಳೇ ಇರೋದರಿಂದ ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ. ಈ ವರ್ಷ 2/4/2022 ಯುಗಾದಿ ಹಬ್ಬ ಇದ್ದು ಆ ದಿವಸ ಶುಭಕೃತ್ ಸಂವತ್ಸರ ಆರಂಭವಾಗ್ತಾ ಇದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲನೇ ದಿನ ಅಂದರೆ ಸಂವತ್ಸರ ಆರಂಭವಾಗುತ್ತೆ 2/4/2022. ಹಾಗೂ ಈ ಜನವರಿ ತಿಂಗಳಲ್ಲಿ 4 ಗ್ರಹಣಗಳು ಸಂಭವಿಸಲಿದ್ದು, ಅದರಲ್ಲಿ 2 ಗ್ರಹಣಗಳು, ಒಂದು ಚಂದ್ರಗ್ರಹಣ ಮತ್ತು ಒಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗೋದಿಲ್ಲ. 2 ಗ್ರಹಣಗಳು ಮಾತ್ರ ಭಾರತದಲ್ಲಿ ಗೋಚರ ಆಗುತ್ತೆ. ತಾರೀಕು 25/10/2022 ಸೂರ್ಯಗ್ರಹಣ ಸಂಭವಿಸಲಿದ್ದು, ಸೂರ್ಯಗ್ರಹಣದಿಂದ ತುಲಾರಾಶಿ, ಕಟಕರಾಶಿ, ಮೀನರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಅಶುಭ ಫಲಗಳು ಉಂಟಾಗ್ತವೆ. ಈ ಅಶುಭ ಫಲಗಳ ವಿವರ ಹಾಗೂ ಗ್ರಹಣದ ಸಮಯವನ್ನು ಆ ತಿಂಗಳ ಮಾಸ ಭವಿಷ್ಯದಲ್ಲಿ ವಿವರವಾಗಿ ತಿಳಿಸಲಾಗುವುದು. ತಾರೀಕು 8/11/2022 ಚಂದ್ರಗ್ರಹಣ ಸಂಭವಿಸಲಿದ್ದು, ಚಂದ್ರಗ್ರಹಣದ ಇಂದ ಅಶುಭ ಫಲಗಳು ಅನುಭವಿಸುವಂತಹ ರಾಶಿಗಳು ಅಂತಂದರೆ ಮೇಷ, ಮಕರ, ಕನ್ಯಾ ಮತ್ತು ವೃಷಭ ರಾಶಿಯವರಿಗೆ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇದರ ವಿವರವನ್ನು ಸಹ ನೀವು ನವೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ತಿಳಿಸಲಾಗುವುದು. ಹಾಗೆ ಈ ವರ್ಷದಲ್ಲಿ ಉಂಟಾಗುವಂತಹ 3.5 ಮುಹೂರ್ತಗಳು, ಅಂದರೆ ಸಾಮಾನ್ಯವಾಗಿ 3.5 ಮುಹೂರ್ತ ಅಂತ ಹೇಳ್ತೀವಿ, ಅಂದರೆ ಇದು ಎಲ್ಲರಿಗೂ ಶುಭವಾದಂತಹ ಕಾಲ ಅಂಥೇಳಿ. ಒಂದು ಯುಗಾದಿಯ ದಿವಸ 2/4/2022, ಮತ್ತೊಂದು ವೈಶಾಖ ಮಾಸದ ಶುಕ್ಲ ಪಕ್ಷ ತದಿಗೆ, ಆ ದಿವಸ ಬಸವ ಜಯಂತಿನೂ ಇರುತ್ತೆ, ಅದು 3/5/2022 ಆಗಿರುತ್ತದೆ. ನಂತರ ವಿಜಯದಶಮಿ, ಇದು ಆಶ್ವಿಜ ಮಾಸದಲ್ಲಿ ಬರ್ತಕ್ಕಂಥದ್ದು, 5/10/2022 ವಿಜಯದಶಮಿ ಇರುತ್ತೆ. ಹಾಗೆ ಕಾರ್ತಿಕ ಮಾಸದ ಪಾಡ್ಯಮಿಯ ಮೊದಲನೇ ಅರ್ಧ ದಿವಸ ಅಂತ ಹೇಳ್ತೇವೆ, ಅದು 26/10/2022 ಇರುತ್ತದೆ. ಇದು 2022ರಲ್ಲಿ ಸಂಭವಿಸತಕ್ಕಂತಹ ಮುಖ್ಯ ಅಂಶಗಳು. ಇದು ಗೋಚಾರ ಫಲ ಮಾತ್ರವಾಗಿದ್ದು, ನಿಮ್ಮ ಜಾತಕದ ಪೂರ್ಣ ಫಲವನ್ನು ತಿಳಿಯಲು ನಿಮ್ಮ ಜಾತಕದಲ್ಲಿ ನಡೆಯುತ್ತಿರ್ತಕ್ಕಂತಹ ದಶಾಭುಕ್ತಿ, ಗ್ರಹಗಳ ಬಲಾಬಲಗಳನ್ನು ನೋಡಿ ನಿರ್ಧರಿಸಬೇಕಾಗುತ್ತದೆ. ಆದ್ದರಿಂದ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಜ್ಯೋತಿಷ್ಯರನ್ನು ಸಂಪರ್ಕಿಸಿ ಮುಂದುವರೆಯುವುದು ಸೂಕ್ತವಾಗಿರುತ್ತದೆ.